ಕಾನನದ ನಡುವೆ ಬೆಟ್ಟ ಗುಡ್ಡಗಳ ಮಡಿಲಿನಲ್ಲಿ ಜುಳುಜುಳು ಎಂದು ಹರಿಯುವ ಜಲಪಾತ. ಬೆಟ್ಟದ ಮೇಲಿಂದ ಮುತ್ತಿನ ಜರಿಯಂತೆ ಪ್ರಪಾತಕ್ಕೆ ಧುಮಿಕುವ ಜಲಪಾತದ ಸೌಂದರ್ಯ ಎಂತಹವರನ್ನು ತನ್ನತ್ತ ಸೆಳಿತಾ ಇದೆ. ಲಾಕ್ಡೌನ್ನಿಂದ ಮನೆಯಲ್ಲೇ ಇದ್ದ ಜನರು ಇದೀಗ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಹಸಿರುವನ. ಕಾನನದ ಕಲ್ಬಂಡೆಗಳ ನಡುವೆ ಮುತ್ತಿನ ಜರಿ. ಪ್ರವಾಸಿಗರಿಗೆ ಸ್ವಾಗತ ಕೋರುತ್ತಿದೆ ಪಕ್ಷಿಗಳ ಚಿಲಿಪಿಲಿ. ಪ್ರಕೃತಿಯೇ ಹಾಗೆ ಎಂತಹವರನ್ನು ತನ್ನತ್ತ ಆಕರ್ಷಿಸುವ ಸಾಮರ್ಥ್ಯ ಹೊಂದಿರುತ್ತೆ. ನೀವು ನೋಡ್ತಾ ಇರೋ ಈ ಹಸಿರು ಹೊದಿಕೆಯಂತಿರೋ ರಮಣೀಯ ತಾಣ ಇರೋದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ಆನೇಕಲ್ ತಾಲೂಕಿನ ಮುತ್ಯಾಲಮಡು ಪ್ರವಾಸಿ ತಾಣ. ಹೌದು, ಆನೇಕಲ್ ಪಟ್ಟಣದಿಂದ ಕೇವಲ 7 ಕಿಲೋಮೀಟರ್ ಸಾಗಿದ್ರೆ ಈ ಪ್ರವಾಸಿ ತಾಣ ಸಿಗುತ್ತೆ. ಇಲ್ಲಿಗೆ ಬರೋ ಪ್ರವಾಸಿಗರು ದಿನವೆಲ್ಲ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿದು ನೀರಿನಲ್ಲಿ ಆಟವಾಡಿ ಸಂತೋಷ ಪಡ್ತಾರೆ. ಕಲ್ಲು ಬಂಡೆಗಳ ನಡುವೆ 300 ಅಡಿ ಎತ್ತರದಿಂದ ಮುತ್ತಿನ ಹನಿಗಳಂತೆ ನೀರು ಪ್ರಪಾತಕ್ಕೆ ಜಿನುಗೋದ್ರಿಂದ ಇದನ್ನ ಮುತ್ಯಾಲಮಡು ಅಂತಾರೆ. ಇದೇ ಈ ಹೆಸರಿನ ಹಿಂದಿರೋ ಗುಟ್ಟು. ಕುಟುಂಬ ಸಮೇತರಾಗಿ ಇಲ್ಲಿಗೆ ಬರೋ ಪ್ರವಾಸಿಗರು ನೀರಿನಲ್ಲಿ ಆಟ ಆಡಿ ಸಮಯ ಕಳೆದು ಎಂಜಾಯ್ ಮಾಡ್ತಿದ್ದಾರೆ. ಲಾಕ್ಡೌನ್ ತೆರವು ಆದ ನಂತರ ಮನೆಯಲ್ಲೇ ಇದ್ದು ಬೋರ್ ಆಗಿರೋ ಜನ ಮುತ್ಯಾಲಮಡು ಪ್ರವಾಸಿ ತಾಣಕ್ಕೆ ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ದಾರೆ. ನಾವಿಲ್ಲೇ ಲೋಕಲ್ ಆನೇಕಲ್ಲಿಂದ ಬಂದಿರೋದು. ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಷ್ಟು ದಿನ 3-4 ತಿಂಗಳಿಂದ ಲಾಕ್ಡೌನ್ ಇತ್ತಲ್ವಾ, ಹೊರಗಡೆ ಎಲ್ಲೂ ಓಡಾಡೋಕ್ಕಾಗಿಲ್ಲ. ನಾವು ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿತ್ತು, ಯಾವಾಗ ಹೊರಗಡೆ ಹೋಗೋಣ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಇಲ್ಲೇ ಲೋಕಲ್ ಅಲ್ಲ, ಚೆನ್ನಾಗಿರುತ್ತೆ, ಮಳೆ ಬೇರೆ ಬಿದ್ದಿದೆ, ಫುಲ್ ಗ್ರೀನಿಶ್ ಇರುತ್ತೆ ಅಂದ್ಕೊಂಡು ನೋಡೋಣ ಅಂತ ಬಂದ್ವಿ. ಇಲ್ಲಿ ಪಕ್ಕದಲ್ಲೆಲ್ಲ ನೀರಿದೆ, ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಮತ್ತು ಅವಾಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಜನರುಗಳು ಯಾರೂ ಇರಲಿಲ್ಲ, ಇವಾಗ ಬರೀ ಹಕ್ಕಿಗಳದು ಅದು ಸೌಂಡು ಮತ್ತು ಜನರಿಲ್ಲ. ಹಂಗಾಗಿ ಪ್ರಶಾಂತವಾಗಿದೆ, ಒಂಡೆ ತುಂಬ ಚೆನ್ನಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ವೆಹಿಕಲ್ಸು ಅದು ಸೌಂಡು ಗಿವ್ಣು ಪೊಲ್ಯೂಷನ್ ಇರುತ್ತೆ, ಇಲ್ಲಿ ಏನಂದ್ರೆ ಏನೂ ಇಲ್ಲ, ಆರಾಮಾಗಿ ಚೆನ್ನಾಗಿದೆ, ತುಂಬ ಸಂತೋಷದಿಂದ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇಷ್ಟು ಒಂದು 2-3 ತಿಂಗಳಿಂದ ಲಾಕ್ಡೌನ್ ಆಗಿತ್ತು, ಈಗ ಬಂದರೆ ಒಂಥರ ಖುಷಿ ಆಗುತ್ತೆ. ಈ ವಾತಾವರಣ ಎಲ್ಲ ಚೆನ್ನಾಗಿದೆ, ಎಲ್ಲ ಹಸಿರು ವಾತಾವರಣ ಮತ್ತು ಅಕ್ಕಿಗಳ ಕಲರ್ ಅವ ಎಲ್ಲ ಚೆನ್ನಾಗಿದೆ. ಮತ್ತು ಟ್ರಕ್ಕಿಂಗ್ ಬರೋರಿಗೆಲ್ಲರೂ ಅಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ಅದು ಸಹ ಚೆನ್ನಾಗಿದೆ. ಒನ್ ಡೇ ಬಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ಖುಷಿಯಾಗಿರ್ಬೋದು. ಮತ್ತು ಏನು ಅಂದರೆ ಇಷ್ಟು ಲಾಕ್ಡೌನ್ ಆಗೋದಕ್ಕಿಂತ ಮುಂಚಿತವಾಗಿ ಏನೋ ಬಂದಿದ್ದೀವಿ ಅಂತಂದರೆ ಎಲ್ಲ ಜನಗಳು ಜಾಸ್ತಿ ಇದ್ದರು. ಬಟ್ ಈಗ ಅಂದರೆ ಎಲ್ಲ ಜನಗಳು ಸ್ವಾಗತ ಮಾಡ್ತಿದ್ರೆ, ಈಗ ಅಕ್ಕಿಗಳು ಆ ಕಲರ್ ಆ ಸೌಂಡ್ಗಳು ಸ್ವಾಗತ ಮಾಡ್ತಾ ಇದ್ದಾವೆ ನಮ್ಮನ್ನು. ಅಂದರೆ ಖುಷಿಯಾಗುತ್ತೆ ಬಂದು ನೋಡೋದಕ್ಕೆ, ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ನೂರಾರು ಮೆಟ್ಟಿಲುಗಳನ್ನ ಇಳಿದು ಕೆಳಗೆ ಹೋದ್ರೆ ಅಲ್ಲಿ ಮೇಲಿನಿಂದ ಹರಿಯುವ ಜರಿಯಲ್ಲಿ ಕೆಲ ಸಮಯ ಆಟವಾಡಿ ತಂಪಾಗಿರುವ ಪ್ರಕೃತಿಯ ಮಡಿಲಲ್ಲಿ ಹಾಯಾಗಿ ಕಾಲ ಕಳೆಯುತ್ತಾ ತಮ್ಮ ದೈನಂದಿನ ಒತ್ತಡದ ಜೀವನದಿಂದ ಕೊಂಚ ರಿಲೀಫ್ ಪಡೆದುಕೊಳ್ತಾರೆ. ಇತ್ತೀಚೆಗೆ ಮುತ್ಯಾಲಮಡುವಿನಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಅಭಿವೃದ್ಧಿಪಡಿಸಿದ್ದು ಕುಟುಂಬದ ಜೊತೆಗೂಡಿ ಸಮಯ ಕಳೆಯಬಹುದಾಗಿದೆ. ಇನ್ನು ಕಾಡಂಚಿನ ಪಕ್ಕದಲ್ಲೇ ಇರೋ ಮುತ್ಯಾಲಮಡುವಿನಲ್ಲಿ ಕೋತಿಗಳ ಆಟವನ್ನ ನೋಡೋದೇ ಒಂದು ಸಂತಸ. ಅವುಗಳು ಸಹ ನಾವೇನು ಮನುಷ್ಯರಿಗಿಂತ ಕಮ್ಮಿ ಇಲ್ಲ ಅನ್ನುವಂತೆ ನೀರಿನಲ್ಲಿ ಡೈ ಹೊಡೆದು ಈಜಾಡಿ ಕುಣಿದು ಕುಪ್ಪಳಿಸ್ತಾ ಇವೆ. ಈ ಮಂಗಗಳ ಆಟ ಮುತ್ಯಾಲಮಡುವಿಗೆ ಬಂದಿದ್ದ ಮಕ್ಕಳಲ್ಲಿ ಮತ್ತಷ್ಟು ಸಂತೋಷವನ್ನ ಸಹ ತರುತ್ತೆ. ಈಗಾಗಲೇ ಮುತ್ಯಾಲಮಡುವಿನಲ್ಲಿ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಿದ್ದು ಕುಟುಂಬಸ್ಥರು ಮಕ್ಕಳೊಂದಿಗೆ ಆಗಮಿಸುವ ಪ್ರವಾಸಿಗರಿಗೆ ಪಕ್ಷಿಗಳ ಚಿಲಿಪಿಲಿ ಶಬ್ದ ಸ್ವಾಗತ ಕೋರ್ತಾ ಇದೆ. ಬೆಂಗಳೂರು ನಿಯರೆಸ್ಟ್ ಇದು, ಒಂದು 2 ಅವರಲ್ಲೇ ಬರ್ಬೋದು. ಇಲ್ಲಿ ಪ್ರಶಾಂತವಾಗಿದೆ ವಾತಾವರಣ, ಒಂಥರ ತೊರೆ ಹಳ್ಳ ಗ್ರೀನಿಶ್, ಅದುವರೆ ಮಳೆಗಾಲ ಶುರುವಾಗಿದ್ದರಿಂದ ಗ್ರೀನಿಶ್ ಎಲ್ಲ ತುಂಬ ಚೆನ್ನಾಗಿದೆ. ಒನ್ ಡೇ ಫ್ಯಾಮಿಲಿ ಟ್ರಿಪ್ಪು ಚೆನ್ನಾಗಿ ಮಾಡ್ಬೋದು, ಎಂಜಾಯ್ ಮಾಡ್ಕೊಂಬರ್ಬೋದು. ಮತ್ತು ಸಿಟಿ ಗದ್ದಲದಲ್ಲಿ ತುಂಬ ಇದು ನೋಡಿ ನೋಡಿ ತುಂಬ ಬೇಜಾರಾಗಿತ್ತು. ಲಾಕ್ಡೌನ್ ಮನೇಲಿದ್ದು ಇದು ಬೋರ್ ಅನಿಸುತ್ತೆ, ಇಲ್ಲಿ ಬಂದರೆ ಪ್ರಕೃತಿ ಮಡಲಲ್ಲಿ ಒಂದಿನ ತುಂಬ ಸಂತೋಷವಾಗಿ ಕಳಿಬೋದು. ಚೆನ್ನಾಗಿರುತ್ತೆ, ಒನ್ ಡೇ ಫ್ಯಾಮಿಲಿ ಟ್ರಿಪ್ಗೆ ತುಂಬ ಖುಷಿ. ಫಾಲ್ಸ್ ಇದೆ, ಫಾಲ್ಸ್ ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ಒನ್ ಡೇ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ನಾವು ಬಂದಿದ್ದೀವಿ ಫಸ್ಟ್ ಟೈಮ್ ಲಾಕ್ಡೌನ್ ಆದಮೇಲೆ, ಸೂಪರ್ ಆಗಿದೆ.
ಒಟ್ಟಲ್ಲಿ ಕೊರೋನಾ ಮಹಾಮಾರಿ ಎಲ್ಲರನ್ನ ಮನೆಯಲ್ಲೇ ಕೂಡ ಹಾಕಿತ್ತು. ಸದ್ಯ ಮನೆಯಲ್ಲೇ ಇದ್ದು ಬೋರ್ ಆದವರು ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ಈ ಮುತ್ಯಾಲ ಮಡುವಿಗೆ ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನ ಸವಿಯಬಹುದಾಗಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.